ನಟ ಪುನೀತ್ ರಾಜ್ಕುಮಾರ್, ನಟ ಶಿವ ರಾಜ್ಕುಮಾರ್ ಅವರ ಮನೆ ಮೇಲೆ ಮಾತ್ರ ಅಲ್ಲ, ನಟ ಯಶ್ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕತ್ರಿಗುಪ್ಪೆಯಲ್ಲಿರುವಂತಹ ಯಶ್ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಐಟಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಕತ್ರಿಗುಪ್ಪೆಯಲ್ಲಿ ಇರುವಂತಹ ಯಶ್ ನಿವಾಸದ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೆಜಿಎಫ್ ನ ಗುಂಗಿನಲ್ಲಿ ತೇಳ್ತಾ ಇರುವಂತಹ ಯಶ್ ಅವರಿಗೆ ಐಟಿ ಅಧಿಕಾರಿಗಳು ಈ ರೀತಿಯಾಗಿ ಬೆಳ್ಳಂ ಬೆಳಗ್ಗೆ ದಾಳಿಯನ್ನ ಮಾಡಿ ಶಾಕ್ ಅನ್ನ ನೀಡಿದ್ದಾರೆ. ಕೆಜಿಎಫ್ ನ ಅಲೆಯಲ್ಲಿ, ಆ ಒಂದು ಯಶಸ್ಸಿನ ಅಲೆಯಲ್ಲಿ ತೇಳ್ತಾ ಇರುವಂತಹ ಯಶ್ ಅವರಿಗೆ ಐಟಿ ಅಧಿಕಾರಿಗಳು ಇಂದು ಬೆಳ್ಳಂ ಬೆಳಗ್ಗೆ ಅವರ ಮನೆ ಮೇಲೆ ದಾಳಿಯನ್ನು ನಡೆಸುವ ಮುಖಾಂತರ ಶಾಕ್ ಅನ್ನ ನೀಡಿದ್ದಾರೆ. ಕತ್ರಿಗುಪ್ಪೆಯಲ್ಲಿ ಇರುವಂತಹ ಯಶ್ ಅವರ ನಿವಾಸದ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಐಟಿ ಅಧಿಕಾರಿಗಳು. ಈಗ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಐಟಿ ಅಧಿಕಾರಿಗಳಿಂದ. ನೋಡ್ತಾ ಇದೀವಿ ಸ್ಯಾಂಡಲ್ವುಡ್ ಗೆ ಯಾವ ರೀತಿಯಾದಂತಹ ಶಾಕ್ ಅನ್ನ ನೀಡಿದ್ದಾರೆ ಐಟಿ ಅಧಿಕಾರಿಗಳು ಅಂತ. ಒಮ್ಮೆಲೆ ಸಾಕಷ್ಟು ನಟರು ನಿರ್ಮಾಪಕರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಇಲ್ಲಿ ಕೆಲವೊಂದಕ್ಕೆ ಲಿಂಕ್ ಅನ್ನ ನಾವು ನೋಡಬಹುದು. ವಿಲನ್ ಚಿತ್ರದ ನಿರ್ಮಾಪಕರಾಗಿರುವಂತಹ ಸಿ ಮನೋಹರ್, ಹಾಗೆ ವಿಲನ್ ಚಿತ್ರದ ನಟರಾಗಿರುವಂತಹ ನಟ ಶಿವರಾಜ್ಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆದಿದ್ರೆ, ಮತ್ತೊಂದ್ ಕಡೆ ಕೆಜಿಎಫ್ ನ ನಿರ್ಮಾಪಕರಾಗಿರುವಂತಹ ವಿಜಯ್ ಕಿರಗಂದೂರು, ಹಾಗೆ ಆ ಒಂದು ಕೆಜಿಎಫ್ ಚಿತ್ರದ ನಟರಾಗಿರುವಂತಹ ಯಶ್ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ಹಾಗೆ ರಾಕ್ಲೈನ್ ವೆಂಕಟೇಶ್ ಮತ್ತು ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಎಷ್ಟು ಮುನಿರಾಜು, ಇಲ್ಲಿ ಪ್ರಮುಖವಾಗಿ ಕೇವಲ ನಟ ಪುನೀತ್ ರಾಜ್ಕುಮಾರ್ ಅಲ್ಲ, ಶಿವರಾಜ್ಕುಮಾರ್ ಅವರಲ್ಲ, ಇಲ್ಲಿ ಯಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ಏನು ಇತ್ತೀಚೆಗಷ್ಟೇ ಮೂರು ಬಿಗ್ ಬಜೆಟ್ ಚಿತ್ರಗಳು ಸ್ಯಾಂಡಲ್ವುಡ್ ನಲ್ಲಿ ತಯಾರಾಗಿತ್ತು. ಅದರಲ್ಲಿ ಮೊದಲು ರಿಲೀಸ್ ಆಗಿದ್ದು ದಿ ವಿಲನ್ ಚಿತ್ರ. ಇದರಲ್ಲಿ ಇದಕ್ಕೆ ಪ್ರೊಡ್ಯೂಸ್ ಮಾಡಿದಂಥದ್ದು ಸಿ ಆರ್ ಮನೋಹರ್, ಮತ್ತು ಅದರಲ್ಲಿ ನಟರಾಗಿ ಸುದೀಪ್ ಮತ್ತು ಶಿವರಾಜ್ಕುಮಾರ್ ಸಹ ಇಬ್ಬರು ಸಹ ನಟಿಸಿದರು. ಅದ್ರ ಆ ಒಂದು ಸಿನಿಮಾ ಸಹ ಸಾಕಷ್ಟು ಹೆಸರು ಮಾಡಿತ್ತು ಮತ್ತು ಒಳ್ಳೆ ದುಡ್ಡು ಸಹ ಕಲೆಕ್ಟ್ ಮಾಡಿತ್ತು. ಆದ್ದರಿಂದ ಈಗ ಐಟಿ ಅಧಿಕಾರಿಗಳು ಆ ಸಿನಿಮಾ ಪ್ರೊಡ್ಯೂಸರ್ ಮತ್ತು ನಟರ ಮೇಲೆ ಒಂದು ಐಟಿ ದಾಳಿ ಮಾಡಿದರೆ, ಅದೇ ರೀತಿ ಇತ್ತೀಚೆಗೆ ಬಿಡುಗಡೆ ಆಗಿದ್ದಂಥ ದಿ ಕೆಜಿಎಫ್ ಏನಿದೆ ಚಿತ್ರ, ಈ ಒಂದು ಚಿತ್ರ ಸಹ ದೇಶಾದ್ಯಂತ ಭಾರಿ ಸದ್ದು ಮಾಡಿ ಸಾಕಷ್ಟು ಹಣ ಸಹ ಗಳಿಕೆ ಮಾಡಿದ್ರಿಂದ, ಈ ಒಂದು ಚಿತ್ರದ ಪ್ರೊಡ್ಯೂಸರ್ ವಿಜಯ್ ಕಿರಗಂದೂರು ಹಾಗೂ ಅವರ ಏನು ನಟ ಯಶ್ ಮನೆ ಮೇಲೆ ಈಗ ಐಟಿ ರೈಡ್ ಆಗಿರುವಂಥದ್ದು. ಮತ್ತು ಮುಂದುವರೆದ ಭಾಗದಂತೆ ಇತ್ತೀಚೆಗೆ ಏನು ರಾಕ್ಲೈನ್ ವೆಂಕಟೇಶ್ ಅವರು ಒಂದು ನಿರ್ಮಾಣ ಮಾಡಿರುವಂಥ ನಟ ಸಾರ್ವಭೌಮ ಏನು ಚಿತ್ರ ಏನಿದೆ, ಈ ಒಂದು ಚಿತ್ರದ ನಟ ಪುನೀತ್ ರಾಜ್ಕುಮಾರ್ ಆಗಿದ್ದಾರೆ. ಅವ್ರ ಮನೆ ಮೇಲೂ ಸಹ ಈಗ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು ಮೂರು ಚಿತ್ರದ ಪ್ರೊಡ್ಯೂಸರ್ಸ್ ಮತ್ತು ಮೂರು ಚಿತ್ರಗಳ ನಟರ ಮೇಲೆ ಒಂದು ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಈ ಮೂರು ಚಿತ್ರಗಳು ಸ್ಯಾಂಡಲ್ವುಡ್ನ ಬಿಗ್ ಬಜೆಟ್ ಚಿತ್ರಗಳು ಅಂತ ಹೇಳ್ಬೋದು. ಯಾಕಂದರೆ ಮೂರು ಚಿತ್ರಗಳು ಸಹ ಸಾಕಷ್ಟು ಸದ್ದು ಮಾಡಿದ್ದಾವೆ. ಅದರಲ್ಲೂ ವಿಲನ್ ಮತ್ತು ವಿಲನ್ ಬಿಡುಗಡೆ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ತಾಂತ್ರಿಕವಾಗಿ ಮತ್ತು ಏನು ಚಿತ್ರದ ಒಂದು ಗುಣಮಟ್ಟ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರಿಂದ ಇಲ್ಲೂ ಸಹ ದೊಡ್ಡ ಬಜೆಟ್ ಇವರು ನಿರ್ಮಾಪಕರಿಗೆ ಸಿಕ್ಕಿದೆ ಅಂತೇಳಿ ಐಟಿ ಅಧಿಕಾರಿಗಳು ಒಂದು ರೈಡನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಕೆಜಿಎಫ್ ಚಿತ್ರ ಏನಿದೆ, ಈ ಒಂದು ಚಿತ್ರವು ಸಹ ಒಂದು ಭಾರತ ಚಿತ್ರರಂಗದಲ್ಲೇ ಒಂದು ಹೊಸ ಮೈಲುಗಲ್ಲನ್ನು ಸೃಷ್ಟಿ ಮಾಡ್ತಿದೆ. ಕನ್ನಡದ ಚಿತ್ರ ಒಂದು ಅಂತೇಳಿ ಆ ಮಟ್ಟಿಗೆ ಒಂದು ಸದ್ದು ಮಾಡಿತ್ತು. ಹಾಗೂ ಇತ್ತೀಚೆಗೆ ಅಷ್ಟೇ ಇತ್ತೀಚೆಗೆ ಅಷ್ಟೇ ಸಿನಿಮಾವು ಸಹ ಒಂದು 100 ಕೋಟಿಯನ್ನು ದಾಟಿ ಮುಂದೆ ನುಗ್ತಿದೆ ಅನ್ನೋ ಒಂದು ಮಾಹಿತಿ ಸಹ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ರಿಂದ ಈಗ ಈ ಮೂರು ಚಿತ್ರಗಳ ನಿರ್ಮಾಪಕರ ಮನೆ ಮೇಲೆ ಒಂದು ಐಟಿ ರೈಡ್ ಆಗಿ ಈಗ ತನಿಖೆ ನಡೀತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮುನಿರಾಜ್ ನೀವೆಲ್ಲ ಡೀಟೇಲ್ಸ್ ಗಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ಇಲ್ಲಿ ಯಾವ ರೀತಿಯಾಗಿ ಸ್ಯಾಂಡಲ್ವುಡ್ ಗೆ ಐಟಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರಂತೆ. ಇದು ಇವಿಷ್ಟು ಇವರಿಗಿನ ಸುದ್ದಿ. ಮತ್ತಷ್ಟು ಮಾಹಿತಿಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡ್ತೀನಿ 11 ಗಂಟೆಯ ಬುಲೆಟಿನ್ ಅಲ್ಲಿ. ನಮಸ್ಕಾರ.